ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕ್ಷೇತ್ರವಾರು ಫಲಿತಾಂಶವನ್ನು ನೋಡ್ತಾ ಇದ್ವಿ ನಾವು ಪುರಸಭೆಯದ್ದು, ಆದರೆ ಈಗ ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ವಿ. ಮಂಡ್ಯದಲ್ಲಿ ಮೂರು ಪುರಸಭೆಗಳು ಪ್ರಮುಖವಾಗಿ ಮದ್ದೂರು, ಪಾಂಡವಪುರ ಮತ್ತು ನಾಗಮಂಗಲ. ಅದರಲ್ಲಿ ಮದ್ದೂರು ಪುರಸಭೆಯ ರಿಸಲ್ಟ್ ಬರ್ತಾ ಇದೆ. ಡಿ ಸಿ ತಮ್ಮಣ್ಣ ಅವರ ಕ್ಷೇತ್ರ, ಬಿಜೆಪಿ 1, ಕಾಂಗ್ರೆಸ್ 4, ಜೆಡಿಎಸ್ 12, ಇತರರು 6, ಮ್ಯಾಜಿಕ್ ನಂಬರ್ 12. ಇಲ್ಲಿ ಜೆಡಿಎಸ್ಗೆ ಅಧಿಕಾರ ಸಿಕ್ಕಿದೆ. ಇನ್ನು ಪಾಂಡವಪುರಕ್ಕೆ ಹೋಗೋಣ. ಪಾಂಡವಪುರ ಪುರಸಭೆ ಆಲ್ಮೋಸ್ಟ್ ಪುಟ್ಟರಾಜು ಅವರ ಪ್ರಾಬಲ್ಯ ಇರತಕ್ಕಂಥ ಭಾಗ. ಇಲ್ಲಿ ಬಿಜೆಪಿ 1, ಕಾಂಗ್ರೆಸ್ 3, ಜೆಡಿಎಸ್ 18, ಇತರರು 1, ಮ್ಯಾಜಿಕ್ ನಂಬರ್ 12. ಇಲ್ಲಿಯೂ ಕೂಡ ಜೆಡಿಎಸ್ಗೆ ಬಹುಮತ ಸಿಕ್ಕಿದೆ. ಇನ್ನು ನಾಗಮಂಗಲಕ್ಕೆ ಹೋಗೋಣ. ಇಲ್ಲಿ ಯಾರ ಪ್ರಭಾವ ಗೊತ್ತಿಲ್ಲ, ಸುರೇಶ್ ಗೌಡ್ರದ ಅಥವಾ ಚಲುವರಾಯ ಸ್ವಾಮಿದ ಅಂತ. ರಿಸಲ್ಟ್ ಅಂತೂ ಹೀಗಿದೆ ನಾಗಮಂಗಲದ್ದು, ಬಿಜೆಪಿ ಗೆದ್ದಿಲ್ಲ, ಕಾಂಗ್ರೆಸ್ 11, ಜೆಡಿಎಸ್ 12. ಪ್ರಭಾವ ಇಬ್ಬರದ್ದು ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಏನೇ ಕಚ್ಚಾಡ್ಕೊಂಡ್ರು ಅವರಿಬ್ಬರೇ ಒಂದಾಗಿದ್ದಾರೆ. ಹಾಗಾಗಿ ಅಧಿಕಾರ ಜೆಡಿಎಸ್ಗೆ ಸಿಕ್ಕಿದೆ. ಇಲ್ಲಿ ಸಮ್ಮಿಶ್ರ ಅಧಿಕಾರ, ಯಾಕೆಂದರೆ 12 ಮ್ಯಾಜಿಕ್ ನಂಬರ್, 12 ಜೆಡಿಎಸ್ಗೆ ಬಂದಿದೆ ನಾಗಮಂಗಲದಲ್ಲಿ. ಅವರು ಅಧಿಕಾರವನ್ನು ಹಿಡಿತಾರೆ. ಇದಿಷ್ಟು ಆದರೆ ಮಂಡ್ಯ ಜಿಲ್ಲೆಯದು. ಇನ್ನು ಗದಗ ಜಿಲ್ಲೆಗೆ ಹೋಗೋಣ. ಗದಗದಲ್ಲಿ ನಿಮಗೆ ಮೂರು ಪುರಸಭೆಗಳು ಸಿಗುತ್ತವೆ, ರೋಣ, ಗಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ. ರೋಣದ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ರೋಣದಲ್ಲಿ ಬಿಜೆಪಿ 7, ಕಾಂಗ್ರೆಸ್ 15, ಜೆಡಿಎಸ್ ಇಲ್ಲ, ಇತರರು 1, ಮ್ಯಾಜಿಕ್ ನಂಬರ್ 12. ಹಾಗಾಗಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ. ಗಜೇಂದ್ರಗಡಕ್ಕೆ ಬರೋಣ. ಗಜೇಂದ್ರಗಡದ ರಿಸಲ್ಟ್ ಹೇಗಿದೆ ಅಂತಂದ್ಬಿಟ್ಟು, ಬಿಜೆಪಿ 18, ಕಾಂಗ್ರೆಸ್ 5, ಜೆಡಿಎಸ್ ಇಲ್ಲ, ಇತರರು ಇಲ್ಲ, 12 ಮ್ಯಾಜಿಕ್ ನಂಬರ್, ಅದನ್ನು ಈಗಾಗಲೇ ಪಡ್ಕೊಂಡಾಗಿದೆ ಬಿಜೆಪಿ. ಇನ್ನು ಲಕ್ಷ್ಮೇಶ್ವರಕ್ಕೆ ಬರೋದಾದರೆ, ಲಕ್ಷ್ಮೇಶ್ವರದ ರಿಸಲ್ಟ್ ಗದಗ ಜಿಲ್ಲೆ, ಬಿಜೆಪಿ 7, ಕಾಂಗ್ರೆಸ್ 9, ಜೆಡಿಎಸ್ 2, ಇತರರು 5, ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮ್ಯಾಜಿಕ್ ನಂಬರ್ 12, ಕಾಂಗ್ರೆಸ್ 9, ಜೆಡಿಎಸ್ 2 ಸೇರಿದ್ರೆ 11 ಆಯಿತು. ಪಕ್ಷೇತರರನ್ನು ಎಳೆದ್ರೆ ಆಗುತ್ತೆ, ಇಲ್ಲ ಬಿಜೆಪಿನ 5 ಜನ ಎಳ್ಕೊಂಡ್ರೆ ಅವ್ರಿಗೆ ಆಗುತ್ತೆ. ಅತಂತ್ರವಾಗಿದೆ. ಮೈಸೂರು ಜಿಲ್ಲೆಗೆ ಬರ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ನಿಮಗೆ ಮೂರು ಪುರಸಭೆಗಳಿವೆ. ಮೊದಲನೇದಾಗಿ ಟಿ ನರಸೀಪುರ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪ್ರಭಾವ ಇರತಕ್ಕಂಥ ಭಾಗ. ಬಿಜೆಪಿ 4, ಕಾಂಗ್ರೆಸ್ 10, ಜೆಡಿಎಸ್ 3, ಇತರರು 6. ಸಿದ್ದರಾಮಯ್ಯನವರ ಕ್ಷೇತ್ರದ ಪಕ್ಕದ ಕ್ಷೇತ್ರ. ಸೊ ಇಲ್ಲಿ ಸಮ್ಮಿಶ್ರ ಅಂತಲೇ ಹೇಳ್ಬೋದು, ಯಾಕೆಂದರೆ ಮ್ಯಾಜಿಕ್ ನಂಬರ್ 12 ಯಾರಿಗೂ ಬಂದಿಲ್ಲ. ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸೇರಿದ್ರೆ ಆಗುತ್ತೆ, ಸಮ್ಮಿಶ್ರ ಅಂದ್ಕೊಳ್ಳೋಣ. ಹೆಚ್ ಡಿ ಕೋಟೆಗೆ ಹೋಗೋಣ. ಹೆಚ್ ಡಿ ಕೋಟೆ ಪುರಸಭೆಯ ರಿಸಲ್ಟ್, ಬಿಜೆಪಿ 1, ಕಾಂಗ್ರೆಸ್ 11, ಜೆಡಿಎಸ್ 8, ಇತರರು 3, ಮ್ಯಾಜಿಕ್ ನಂಬರ್ 12. ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಸೇರಿಕೊಂಡ್ರೆ ಈಸಿಯಾಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ ಹೆಚ್ ಡಿ ಕೋಟೆ ಪುರಸಭೆಯ ಒಳಗೆ. ಇನ್ನು ಪಿರಿಯಾಪಟ್ಟಣಕ್ಕೆ ಬರೋಣ. ಪಿರಿಯಾಪಟ್ಟಣ ರಿಸಲ್ಟ್, ಬಿಜೆಪಿ ಇಲ್ಲ, ಕಾಂಗ್ರೆಸ್ 8, ಜೆ ಡಿ ಎಸ್ 4, ಇತರರು 1, ಮ್ಯಾಜಿಕ್ ನಂಬರ್ 12, ಜೆ ಡಿ ಎಸ್ 14, ಕಾಂಗ್ರೆಸ್ 8, ಮ್ಯಾಜಿಕ್ ನಂಬರ್ 12. ಹಾಗಾಗಿ ಇಲ್ಲಿ ಈಸಿಯಾಗಿ ಅಧಿಕಾರ ಜೆ ಡಿ ಎಸ್ಗೆ ಸಿಕ್ಕಿದೆ. ಇದಿಷ್ಟು ಮೈಸೂರು ಜಿಲ್ಲೆಯ ರಿಸಲ್ಟ್. ಬಾಗಲಕೋಟೆಗೆ ಹೋಗೋಣ. ನೆಕ್ಸ್ಟು ಬಾಗಲಕೋಟೆಯಲ್ಲಿ ನಿಮಗೆ ಒಟ್ಟು 5 ಪುರಸಭೆಗಳು ಬರ್ತವೆ. ಮೊದಲನೇದಾಗಿ ಬದಾಮಿ, ಇದು ಸಿದ್ದರಾಮಯ್ಯನವರ ಕ್ಷೇತ್ರ. 13, ಕಾಂಗ್ರೆಸ್ 10, ಬಿಜೆಪಿ, ಇತರರು ಇಲ್ಲ, ಮ್ಯಾಜಿಕ್ ನಂಬರ್ 12, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ. ಗುಳೇದಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಗುಳೇದಗುಡ್ಡ ಪುರಸಭೆ ರಿಸಲ್ಟ್, ಬಿಜೆಪಿ 2, ಕಾಂಗ್ರೆಸ್ 15, ಜೆ ಡಿ ಎಸ್ 5, ಇತರರು 1, ಮ್ಯಾಜಿಕ್ ನಂಬರ್ 12, ಅದನ್ನು ದಾಟಿದೆ ಕಾಂಗ್ರೆಸ್, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ. ಮಹಾಲಿಂಗಪುರಂಗೆ ಹೋಗೋಣ. ಮಹಾಲಿಂಗಪುರಂ ಪುರಸಭೆಯ ರಿಸಲ್ಟ್ ಏನು? ಬಿಜೆಪಿ 14, ಕಾಂಗ್ರೆಸ್ 9, ಜೆ ಡಿ ಎಸ್ ಇಲ್ಲ, ಇತರರಿಲ್ಲ, ಮ್ಯಾಜಿಕ್ ನಂಬರ್ 12. ಈಸಿಯಾಗಿ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ತೇರದಾಳ, ಈಗ ಅದು ಬಿಜೆಪಿ MLA ಇದ್ದಾರೆ. ಮೊದಲು ಉಮಾಶ್ರೀ ಅವರ ಕ್ಷೇತ್ರ. ಬಿಜೆಪಿ 10, ಕಾಂಗ್ರೆಸ್ 10, ಜೆ ಡಿ ಎಸ್ ಇಲ್ಲ, ಇತರರು 3, ಮ್ಯಾಜಿಕ್ ನಂಬರ್ 12. ಅತಂತ್ರ ಆಗಿದೆ. ಇತರರು ಬಿಜೆಪಿಗೆ ಸಪೋರ್ಟ್ ಕೊಟ್ಟರು ಆಗುತ್ತೆ, ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟರೆ ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೆ, ಏನಾಗುತ್ತೆ ನೋಡೋಣ. ಹುನಗುಂದ ಬರೋಣ. ಹುನಗುಂದ ಪುರಸಭೆಯ ರಿಸಲ್ಟ್, 8 ಬಿಜೆಪಿ, 12 ಕಾಂಗ್ರೆಸ್, ಜೆ ಡಿ ಎಸ್ 3, ಇತರರು ಇಲ್ಲ, ಮ್ಯಾಜಿಕ್ ನಂಬರ್ 12 ಬರಬೇಕು, 12 ಕಾಂಗ್ರೆಸ್ ಪಡ್ಕೊಂಡಿದೆ, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ ಹುನಗುಂದ ಪುರಸಭೆಯಲ್ಲಿ. ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದ್ದೀವಿ. ನಾಗ್ಯ, ಚಿತ್ರದುರ್ಗದಲ್ಲಿ ಒಂದೇ ಒಂದು ಪುರಸಭೆ, ಅದು ಹೊಸದುರ್ಗ ಪುರಸಭೆ. ರಿಸಲ್ಟ್ ಹೀಗಿದೆ, ಬಿಜೆಪಿ 14, ಕಾಂಗ್ರೆಸ್ 4, ಜೆ ಡಿ ಎಸ್ 0, ಇತರರು 5, ಮ್ಯಾಜಿಕ್ ನಂಬರ್ 12, ಅದನ್ನು ಬಿಜೆಪಿ ಪಡ್ಕೊಂಡಿದೆ. ಹೊಸದುರ್ಗ ಬಿಜೆಪಿ ಪಾಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 2 ಪುರಸಭೆಗಳು ಬರ್ತವೆ, ಕಾರ್ಕಳ ಮತ್ತು ಕುಂದಾಪುರ. ಕಾರ್ಕಳ ಪುರಸಭೆಯ ರಿಸಲ್ಟ್,
ಬಿಜೆಪಿ 11 ಕಾಂಗ್ರೆಸ್ 11 ಜೆಡಿಎಸ್ 0 ಅದರ್ಸ್ 1 ಇವರು ಈಗ ಈತನಿಗೆ ಡಿಮಾಂಡ್ ಯಾಕೆಂದರೆ ಮ್ಯಾಜಿಕ್ ನಂಬರ್ ಇರೋದು 12 12 ಆತ ಬಿಜೆಪಿಗೆ ಜೈ ಅಂದರು ಓಕೆ ಕಾಂಗ್ರೆಸ್ಗೆ ಜೈ ಅಂದರು ಓಕೆ ನಾನೇ ಮೇಯರ್ ಆಗ್ತೀನಿ ಅಂದರೂ ಕೂಡ ಬಿಜೆಪಿ ಕಾಂಗ್ರೆಸ್ ಅವರು ಆಯ್ತು ಬರಪ್ಪ ನಮ್ಮ ಹತ್ರ ಅಂತ ಅಷ್ಟು ಡಿಮ್ಯಾಂಡ್ ಇರೋವಂಥ ವ್ಯಕ್ತಿ ಒಬ್ಬನೇ ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ ಇದು ಕಾರ್ಕಳ ಪುರಸಭೆಯ ರಿಸಲ್ಟ್ ಇನ್ನು ಕುಂದಾಪುರದ ರಿಸಲ್ಟ್ ನೋಡೋಣ ಕುಂದಾಪುರ ಬಿಜೆಪಿ 14 ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಜಾಗ ಕಾಂಗ್ರೆಸ್ 8 0 ಜೆಡಿಎಸ್ ಇತರರು 1 ಮ್ಯಾಜಿಕ್ ನಂಬರ್ 12 ಅದನ್ನು ಬಿಜೆಪಿ ಪಡ್ಕೊಂಡಿದೆ ಬಿಜೆಪಿಗೆ ಕುಂದಾಪುರ ಪುರಸಭೆ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋಣಿದ್ರೆ ಒಂದೇ ಒಂದು ಪುರಸಭೆ ಇದೆ ಅದು ಬಂಟ್ವಾಳ ಪುರಸಭೆ ಬಂಟ್ವಾಳದ ರಿಸಲ್ಟ್ ನೋಡ್ತಾ ಇದ್ದೀರಾ ಬಿಜೆಪಿ 11 ಕಾಂಗ್ರೆಸ್ 12 ರಮಾನಾಥ್ ರೈ ಪ್ರಭಾವ ಇರೋ ಜಾಗ ಜೆಡಿಎಸ್ 0 ಇತರರು 4 ಇಲ್ಲಿ ಮ್ಯಾಜಿಕ್ ನಂಬರ್ ಕೂಡ ಬಂಟ್ವಾಳದಲ್ಲಿ 14 ಆದರೆ 14 ಯಾರಿಗೂ ಬಂದಿಲ್ಲ ಆ 4 ಜನ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಆಗುತ್ತೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಆಗುತ್ತೆ ಯಾರಿಗೆ ಮಾಡ್ತಾರೆ ಅವ್ರಿಗೆ ಅಧಿಕಾರ ಸದ್ಯಕ್ಕೆ ಅತಂತ್ರ ಇನ್ನು ಬೀದರ್ ಜಿಲ್ಲೆಗೆ ಬರೋಣ ಹಳ್ಳಿಕೇರ್ ಕುಂದಾಪುರ ರಿಸಲ್ಟ್ ಇನ್ನೊಂದು ಸರ್ತಿ ನೋಡೋಣ ಕುಂದಾಪುರದಲ್ಲಿ ಬಿಜೆಪಿ 14 ಕಾಂಗ್ರೆಸ್ 8 ಜೆಡಿಎಸ್ 0 ಇತರರು 1 ಮ್ಯಾಜಿಕ್ ನಂಬರ್ 12 ಅದನ್ನು ಬಿಜೆಪಿ ಈಗಾಗಲೇ ಪಡೆದಿದೆ ಕುಂದಾಪುರ ಪುರಸಭೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ ಓಕೆ ಇನ್ನು ನಾವು ಬೀದರ್ಗೆ ಹೋಗೋಣ ಬೀದರ್ನಲ್ಲಿ ಒಂದೇ ಒಂದು ಪುರಸಭೆ ಸಿಗುತ್ತೆ ನಿಮಗೆ ಹಳ್ಳಿಕೇಡ್ ಅಂತ ಇನ್ನು ಎರಡೇ ಇರತಕ್ಕಂಥದ್ದು ಒಟ್ಟು ಓವರಾಲ್ ಅದರಲ್ಲಿ ಬೀದರ್ನಲ್ಲಿ ಹಳ್ಳಿಕೇಡ್ ಹಳ್ಳಿಕೇಡ್ ರಿಸಲ್ಟ್ ಬಿಜೆಪಿ 5 ಕಾಂಗ್ರೆಸ್ 14 ಜೆಡಿಎಸ್ 3 ಇತರರು 1 ಮ್ಯಾಜಿಕ್ ನಂಬರ್ 12 ಅದನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಅಧಿಕಾರ ಕಾಂಗ್ರೆಸ್ಗೆ ಸಿಕ್ಕಿದೆ ಕೊನೆಯ ಜಿಲ್ಲೆ ವಿಜಯಪುರ ವಿಜಯಪುರದಲ್ಲಿ ಒಂದೇ ಒಂದು ಪುರಸಭೆ ಇದೆ ಅದು ಮುದ್ದೇಬಿಹಾಳ ಮುದ್ದೇಬಿಹಾಳದ ರಿಸಲ್ಟ್ ಬಿಜೆಪಿ 8 ಕಾಂಗ್ರೆಸ್ 8 ಜೆಡಿಎಸ್ 5 ಇತರರು 2 ಮ್ಯಾಜಿಕ್ ನಂಬರ್ 12 ಕಾಂಗ್ರೆಸ್ ಜೆಡಿಎಸ್ ಮದುವೆ ಆಗಿದೆಯಲ್ಲ ಆಲ್ರೆಡಿ ಸೊ ಇಲ್ಲೂ ಕೂಡ ಅದನ್ನೇ ಮುಂದುವರಿಸ್ತಾರೆ ಸಮ್ಮಿಶ್ರ ಆಡಳಿತ ಅಧಿಕಾರಕ್ಕೆ ಬರುತ್ತೆ ಇದಿಷ್ಟು ಕೂಡ ಪುರಸಭೆಯ ರಿಸಲ್ಟ್ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಗೆ ಪುರಸಭೆ ಆಯಿತು ಮಹಾನಗರ ಪಾಲಿಕೆ ಆಯಿತು ನಗರಸಭೆ ಕೂಡ ಆಯಿತು ಪಟ್ಟಣ ಪಂಚಾಯಿತಿ ಒಟ್ಟು ಚುನಾವಣೆ ನಡೆದಿದ್ದು 20 ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿತ್ತು ಆ 20 ಪಟ್ಟಣ ಪಂಚಾಯಿತಿಯ ರಿಸಲ್ಟನ್ನು ನಾವು ನಿಮಗೆ ಕೊಡ್ತೀವಿ ಪಟ್ಟಣ ಪಂಚಾಯಿತಿದು ಬೇಗ ಆಗುತ್ತೆ ಯಾಕೆಂದರೆ 20 ಪಟ್ಟಣ ಪಂಚಾಯಿತಿ ರಿಸಲ್ಟ್ ಕೊಡಬೇಕಾಗಿತ್ತು ಇಲ್ಲಿ ತನಕ ನಾವು ನಗರಸಭೆ ಪುರಸಭೆ ಮತ್ತು ಮಹಾನಗರ ಪಾಲಿಕೆಯ ಕ್ಷೇತ್ರವಾರು ರಿಸಲ್ಟನ್ನು ನೋಡಿದ್ದಾಯಿತು ಈಗ ಪಟ್ಟಣ ಪಂಚಾಯಿತಿ ರಿಸಲ್ಟನ್ನು ನೋಡ್ಬಿಡೋಣ ಪ್ರತಿಯೊಂದು ಜಿಲ್ಲಾವಾರು ಹೋಗೋಣ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪಟ್ಟಣ ಪಂಚಾಯಿತಿಗಳಿತ್ತು ಯಾರಿಗೆ ಎಷ್ಟು ವಾರ್ಡ್ಗಳು ಬಂದಿವೆ ಯಾರಿಗೆ ಅಧಿಕಾರ ಅಂತಕ್ಕಂಥದ್ದು ಮೊದಲಿಗೆ ದಾವಣಗೆರೆ ಜಿಲ್ಲೆಗೆ ನಾವೀಗ ಹೋಗೋಣ ದಾವಣಗೆರೆಯಲ್ಲಿ 2 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ಮೊದಲನೇದು ಹೊನ್ನಾಳಿ ರೇಣುಕಾಚಾರ್ಯ ಅವರ ಕ್ಷೇತ್ರ ಇದರ ರಿಸಲ್ಟ್ ಬರ್ತಾ ಇದೆ ಬಿಜೆಪಿ 10 ಕಾಂಗ್ರೆಸ್ 5 ಇತರರು 3 ಮ್ಯಾಜಿಕ್ ನಂಬರ್ ನಿಮಗೆ ಗೊತ್ತಿರತಕ್ಕಂಥದ್ದು ಬಿಜೆಪಿ ಈಗಾಗಲೇ ಬಂದಿದೆ ಅಧಿಕಾರಕ್ಕೆ ಯಾಕೆಂದರೆ 18 ಅಂದರೆ 9 ಮ್ಯಾಜಿಕ್ ನಂಬರ್ ಇತ್ತು 10 ಬಿಜೆಪಿ ಗಳಿಸಿದೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ ಜಗಳೂರು ಪಟ್ಟಣ ಪಂಚಾಯಿತಿಯ ರಿಸಲ್ಟನ್ನು ನೋಡ್ತಾ ಇದ್ದೀರಾ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ 11 ಕಾಂಗ್ರೆಸ್ 5 ಜೆಡಿಎಸ್ 2 ಇಬ್ಬರೂ ಸೇರಿಕೊಂಡ್ರು 7 ಆಗುತ್ತೆ ಬಿಜೆಪಿಗೆ ಬಹುಮತ ಬಂದಿದೆ ಅಲ್ಲಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಚುನಾವಣೆ ನಡೆದಂತಹ 2 ಪಟ್ಟಣ ಪಂಚಾಯಿತಿಗಳನ್ನೂ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಂಡಂತಾಯಿತು ತುಮಕೂರಿಗೆ ಬರೋಣ ತುಮಕೂರಿನಲ್ಲೂ ಕೂಡ 2 ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿತ್ತು ಗುಬ್ಬಿ ಮತ್ತು ಕೊರಟಗೆರೆ ಗುಬ್ಬಿ ಏನಾಗಿದೆ ಗುಬ್ಬಿಯ ರಿಸಲ್ಟ್ ಬರ್ತಾ ಇದೆ ಬಿಜೆಪಿ 6 ಕಾಂಗ್ರೆಸ್ 2 ಜೆಡಿಎಸ್ 10 ಇತರರು 1 ಗುಬ್ಬಿ ಶ್ರೀನಿವಾಸ್ ಪ್ರಭಾವ ಇರತಕ್ಕಂಥ ಕ್ಷೇತ್ರ ಮಿನಿಸ್ಟ್ರು ಹಾಗಾಗಿ ಜೆಡಿಎಸ್ಗೆ ಜಾಸ್ತಿ ಸ್ಥಾನ ಸಿಕ್ಕಿದೆ ಇಬ್ಬರು ಸೇರಿಕೊಂಡ್ರೆ 12 ಆಗುತ್ತೆ ಬಹುಮತ ಬಂತು ಆದರೆ ಜೆಡಿಎಸ್ಗೆ ಇಲ್ಲಿ ಅಧಿಕಾರ ಸಿಕ್ಕಿದೆ ಎರಡನೇದು ಕೊರಟಗೆರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಊರು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ 1 ಕಾಂಗ್ರೆಸ್ 5 ಜೆಡಿಎಸ್ 8 ಇತರರು 1 ಬಹುಮತ ಬೇಕಾಗಿರ್ತಕ್ಕಂಥ ಜೆಡಿಎಸ್ಗೆ ಸಿಕ್ಕಿದೆ ಒಂದು ರೀತಿ ಪರಮೇಶ್ವರ್ಗೆ ಇದು ಮುಖಭಂಗ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗಿಲ್ಲ ಜೆಡಿಎಸ್ ಗೆದ್ದಿದೆ ಇನ್ನು ಉಡುಪಿಗೆ ಬರೋಣ ಉಡುಪಿಯಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯಿತಿ ಸಾಲಿಗ್ರಾಮದ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ ಬಿಜೆಪಿ 10 ಕಾಂಗ್ರೆಸ್ 5 ಜೆಡಿಎಸ್ 0 ಇತರರು 1 ಬಹುಮತ ಕ್ಲೀನಾಗಿ ಬಿಜೆಪಿಗೆ ಸಿಕ್ಕಿದೆ ಅಧಿಕಾರ ಬಿಜೆಪಿಗೆ ಬಂತು ಅಂದರೆ ಕರಾವಳಿ ಜನ ಈ ಚುನಾವಣೆಯಲ್ಲಿ ಕೂಡ ಬಿಜೆಪಿಯ ಕೈ ಬಿಟ್ಟಿಲ್ಲ ಇನ್ನು ಮಂಡ್ಯಕ್ಕೆ ಬರೋಣ ಒಂದೇ ಒಂದು ಮಂಡ್ಯದಲ್ಲಿ ಬೆಳ್ಳೂರು ಕ್ರಾಸ್ ಕೇಳಿರ್ಬೋದು ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅದಕ್ಕೆ ಚುನಾವಣೆ ನಡೆದಿತ್ತು ಬಿಜೆಪಿ 1 ಕ್ಷೇತ್ರ ಗೆದ್ದಿಲ್ಲ ಕಾಂಗ್ರೆಸ್ 7 ಜೆಡಿಎಸ್ 5
ಇತರರು ಒಂದು, ಎಂಟು, ಹತ್ತು, ಹದಿಮೂರು ಅಂತಂದರೆ ಅಲ್ಲಿಗೆ ಏಳು ಸಾಕು ಬಹುಮತಕ್ಕೆ ಕಾಂಗ್ರೆಸ್ ಅಧಿಕಾರ ಸಿಕ್ತು ಬೆಳ್ಳೂರಿನಲ್ಲಿ. ರಾಯಭಾಗ, ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಪಟ್ಟಣ ಪಂಚಾಯತಿಗಳು, ಖಾನಾಪುರ ಮತ್ತು ರಾಯಭಾಗ. ಖಾನಾಪುರದ ರಿಸಲ್ಟನ್ನು ನೋಡ್ತಾ ಇದ್ದೀರಾ. ಬಿಜೆಪಿ ಗೆದ್ದಿಲ್ಲ, ಕಾಂಗ್ರೆಸ್ ಗೆದ್ದಿಲ್ಲ, ಜೆಡಿಎಸ್ ಗೆದ್ದಿಲ್ಲ, 20-20 ಇತರರು ಗೆದ್ದಿದ್ದಾರೆ. ನಾನು ಆವಾಗಲೇ ಹೇಳಿದ್ದೆ ಬೆಳಗಾವಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಅಂದರೆ ಅದು ರಮೇಶ್ ಜಾರಕಿಹೊಳಿ ಅವರ ಪ್ರಭಾವದ ಕ್ಷೇತ್ರಗಳು. ಅದು ಪಟ್ಟಣ ಪಂಚಾಯತಿ ಇರಲಿ, ಪುರಸಭೆ ಇರಲಿ, ನಗರಸಭೆ ಇರಲಿ, ತಾವು ಹೇಳಿದವರೇ ಗೆದ್ದಿರೋದು. ಒಂದು ಓಟ್ ಆ ಕಡೆ ಈ ಕಡೆ ಆಗಿಲ್ಲ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಪ್ರಾಬಲ್ಯ ಪಟ್ಟಣ ಪಂಚಾಯತಿ ಖಾನಾಪುರದಲ್ಲಿ ಕೂಡ ಕಂಡು ಬರ್ತಾ ಇದೆ. ಮೂರು ಪಕ್ಷದವರು ಒಂದು ಸೀಟ್ ಗೆಲ್ಲಕ್ಕಾಗಿಲ್ಲ. ನೋಡಿದ್ರ ನಮ್ಮನ್ನು ಎದುರಾಕೊಂಡ್ರೆ ಹೆಂಗೆ ಅಂತ. ಓಕೆ, ಇನ್ನು ಬಾಗಲಕೋಟೆ ಜಿಲ್ಲೆಗೆ ಬರೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಎರಡು, ಬೀಳಗಿ ಮತ್ತು ಕೆರೂರು ಅಂತ. ಬೀಳಗಿ ರಿಸಲ್ಟನ್ನು ನೋಡ್ತಾ ಇದ್ದೀರಾ. ಬಿಜೆಪಿ 11, ಕಾಂಗ್ರೆಸ್ 6, ಜೆಡಿಎಸ್ ಇಲ್ಲ, ಇತರರು 1. ಮ್ಯಾಜಿಕ್ ನಂಬರ್ ದಾಟಬಿಟ್ಟಿದ್ದಾರೆ ಬಿಜೆಪಿ ಅವರು. ಅಧಿಕಾರ ಬಿಜೆಪಿಗೆ ಸಿಕ್ಕಿದೆ ಬೀಳಗಿ ಕ್ಷೇತ್ರದಲ್ಲಿ. ಕೆರೂರಿಗೆ ಬರೋಣ. ಕೆರೂರು ಪಟ್ಟಣ ಪಂಚಾಯತಿಯ ರಿಸಲ್ಟ್, ಬಿಜೆಪಿ 9, ಕಾಂಗ್ರೆಸ್ 6, ಜೆಡಿಎಸ್ ಇಲ್ಲ, ಇತರರು 5. ಅತಂತ್ರವಾಗಿದೆ, ಆದರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅದರ್ಸನ್ನು ಇಬ್ಬರನ್ನ ಎಳೆದರೂ ಸಾಕು, ಬಿಜೆಪಿಗೆ ಅಧಿಕಾರ ಸಿಗುತ್ತೆ. ಸದ್ಯಕ್ಕೆ ಅತಂತ್ರ. ಗದಗ ಜಿಲ್ಲೆಗೆ ಬರ್ತಾ ಇದ್ದೀವಿ. ಗದಗ ಜಿಲ್ಲೆಯಲ್ಲಿ 3 ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆದಿತ್ತು, ನರೇಗಲ್, ಮುಳಗುಂದ ಮತ್ತು ಶಿರಹಟ್ಟಿ. ನರೇಗಲ್ ರಿಸಲ್ಟ್ ನೋಡ್ತಾ ಇದ್ದೀರಾ. ಬಿಜೆಪಿ 12, ಕಾಂಗ್ರೆಸ್ 3, ಜೆಡಿಎಸ್ ಇಲ್ಲ, ಇತರರು 2. ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ ನರೇಗಲ್ ಪಟ್ಟಣ ಪಂಚಾಯತಿಯಲ್ಲಿ. ಇನ್ನು ಮುಳಗುಂದ ಪಟ್ಟಣ ಪಂಚಾಯತಿಗೆ ಬರೋಣ. ಮುಳಗುಂದ ಪಟ್ಟಣ ಪಂಚಾಯತಿಯಲ್ಲಿ ಬಿಜೆಪಿ 3, ಕಾಂಗ್ರೆಸ್ 15, ಜೆಡಿಎಸ್ ಇಲ್ಲ, ಇತರರು 1. ಬಹುಮತ ಕಾಂಗ್ರೆಸ್ಗೆ ಬಂದಿದೆ, ಅಧಿಕಾರ ಕಾಂಗ್ರೆಸ್ಗೆ ಸಿಕ್ಕಿದೆ. ಶಿರಹಟ್ಟಿಗೆ ಬರೋಣ. ಶಿರಹಟ್ಟಿಯ ರಿಸಲ್ಟ್ ನೋಡ್ತಾ ಇದ್ದೀರಾ. ಬಿಜೆಪಿ 7, ಕಾಂಗ್ರೆಸ್ 10, ಜೆಡಿಎಸ್ ಇಲ್ಲ, ಇತರರು 1. ಬಹುಮತವನ್ನು ಕಾಂಗ್ರೆಸ್ ಪಡೆದಿದೆ, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ ಶಿರಹಟ್ಟಿ ಜಿಲ್ಲೆಗೆ ಬರೋಣ. ಹಾವೇರಿ ಜಿಲ್ಲೆಯಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯತಿ, ಅದು ಹಿರೇಕೆರೂರು. ಓಕೆ, ಯಲ್ಲಾಪುರ, ಉತ್ತರ ಕನ್ನಡದ್ದು ತೋರಿಸ್ತಾ ಇದ್ದಾರೆ ನಮ್ಮ ಕೊಲೀಗ್, ನೋಡೋಣ. ಯಲ್ಲಾಪುರ ಪಟ್ಟಣ ಪಂಚಾಯತಿಗೆ ಬರ್ತಾ ಇದ್ದೀವಿ. ಉತ್ತರ ಕನ್ನಡದಲ್ಲಿ 2, ಅದರಲ್ಲಿ ಯಲ್ಲಾಪುರ ರಿಸಲ್ಟ್. ಬಿಜೆಪಿ 5, ಕಾಂಗ್ರೆಸ್ 12, ಜೆಡಿಎಸ್ 1, ಇತರರು 1. ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ ಯಲ್ಲಾಪುರದಲ್ಲಿ. ಇನ್ನು ಮತ್ತೊಂದು ಕ್ಷೇತ್ರ ಇದೆ, ಮುಂಡಗೋಡ. ಮುಂಡಗೋಡ ಪಟ್ಟಣ ಪಂಚಾಯತಿ ರಿಸಲ್ಟ್ ನೋಡ್ತಾ ಇದ್ದೀರಾ. ಅದರಲ್ಲಿ 9 ಕಾಂಗ್ರೆಸ್, 10 ಬಿಜೆಪಿ. ಬಿಜೆಪಿಗೆ ಅಧಿಕಾರ ಸಿಕ್ತು. ನೀವೀಗ ನೋಡ್ತಾ ಇರತಕ್ಕಂಥದ್ದು ಬಳ್ಳಾರಿ. 2 ಕ್ಷೇತ್ರ ಇದೆ, 2 ಪಟ್ಟಣ ಪಂಚಾಯತಿ, ಒಂದು ಕುಡುತಿನಿ ಮತ್ತೊಂದು ಕೊಟ್ಟೂರು. ಕುಡುತಿನಿ ರಿಸಲ್ಟ್ ನೋಡ್ತಾ ಇದ್ದೀರಾ. ಬಿಜೆಪಿ 8, ಕಾಂಗ್ರೆಸ್ 11, ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ, ಬಹುಮತ ಬಂದಿದೆ, ಕಾಂಗ್ರೆಸ್ ಅಧಿಕಾರ ಸಿಕ್ಕಿದೆ ಕುಡುತಿನಿಯಲ್ಲಿ. ಇನ್ನೂರು ಕೊಟ್ಟೂರು, ಕೊಟ್ಟೂರು ಪಟ್ಟಣ ಪಂಚಾಯತಿಯ ರಿಸಲ್ಟ್. ಬಿಜೆಪಿ 8, ಕಾಂಗ್ರೆಸ್ 9, ಅದರ್ಸ್ 3. ಅದರ್ಸೇ ನಿರ್ಣಾಯಕ, ಸದ್ಯಕ್ಕೆ ಅತಂತ್ರ. ಅವ್ರು ಯಾರ ಕೈ ಹಿಡಿತಾರೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಓಕೆ, ಇನ್ನು ರಾಯಚೂರಿಗೆ ಬರೋಣ. ರಾಯಚೂರಲ್ಲಿ ಒಂದೇ ಒಂದು ಕ್ಷೇತ್ರ, ಅದು ಹಟ್ಟಿ ಚಿನ್ನದ ಗಣಿ ಕೇಳಿರ್ಬೋದು. ಹಟ್ಟಿ ಪಟ್ಟಣ ಪಂಚಾಯತಿ, ಬಿಜೆಪಿ ಇಲ್ಲ, ಜೆಡಿಎಸ್, ಕಾಂಗ್ರೆಸ್ 8, ಜೆಡಿಎಸ್ 3, ಇತರರು 2. ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಂತೆ. ಇನ್ನು ಕೊಪ್ಪಳ ಜಿಲ್ಲೆಗೆ ಬರೋದಾದರೆ, ಕೊಪ್ಪಳ ಜಿಲ್ಲೆಯಲ್ಲಿ ಒಂದೇ ಒಂದು ಕ್ಷೇತ್ರ ಇದೆ, ಅದು ಯಲಬುರ್ಗಾ. ಯಲಬುರ್ಗಾ ಪಟ್ಟಣ ಪಂಚಾಯತಿಯಲ್ಲಿ ಬಿಜೆಪಿ 11, ಕಾಂಗ್ರೆಸ್ 3, ಇತರರು 1. ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ಓಕೆ, ಅಲ್ಲಿಗೆ ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಕ್ಷೇತ್ರವಾರು ನೋಡಿದ್ದಾಯಿತು. ಇನ್ನು ಕನ್ಸಾಲಿಡೇಟ್ ಮಾಡೋಣ ಪಕ್ಷಗಳ ಬಲಾಬಲ. ಮಹಾನಗರ ಪಾಲಿಕೆ ಪ್ಲಸ್ ಪುರಸಭೆ ಪ್ಲಸ್ ನಗರಸಭೆ ಪ್ಲಸ್ ಪಟ್ಟಣ ಪಂಚಾಯತಿ, ಇಷ್ಟನ್ನು ಆ್ಯಡ್ ಮಾಡೋಣ, ಎಲ್ಲ ವಾರ್ಡ್ಗಳನ್ನು ಸೇರಿಸೋಣ. ಸೇರಿಸಿದಾಗ ಎಷ್ಟು ವಾರ್ಡ್ಗಳಾಗುತ್ತೆ, ಎಷ್ಟು ವಾರ್ಡ್ ಚುನಾವಣೆ ನಡೆದಿತ್ತು, ಅದರಲ್ಲಿ ಕಾಂಗ್ರೆಸ್ ಎಷ್ಟು ಗೆದ್ದು, ಜೆಡಿಎಸ್ ಎಷ್ಟು ಗೆದ್ದು, ಬಿಜೆಪಿ ಎಷ್ಟು ಗೆದ್ದು, ಎಷ್ಟು ಅತಂತ್ರವಾಗಿದೆ. ಐ ಮೀನ್ ರಿಮೆಂಬರ್, ಅತಂತ್ರವಾಗಿರೋ ಕಡೆಯಲ್ಲೆಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ಸೇ ಸೇರ್ಕೋತಾರೆ ಅಂತ ಅಲ್ಲ, ಹಾಗೆ ಸನ್ನಿವೇಶ ಬರದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ನೀವೇ ನೋಡಿದ್ದೀರಾ, ಈಗ ಬಿಜೆಪಿಗೆ ಒಬ್ಬರೇ ಒಬ್ಬರು ಬೇಕಾಗಿರ್ತಾರೆ, ಬಹುಮತ ಬಂದಿರಲ್ಲ, ಅವರು
ಪಕ್ಷೇತರನ್ನ ಎಳ್ಕೋತಾರೆ. ಹಾಗಾಗಿ ಆ ಕನ್ಸಾಲಿಡೇಟೆಡ್ ರಿಸಲ್ಟ್ ಏನು ಅಂತಕ್ಕಂಥದ್ದನ್ನು ನೋಡೋಣ. ನಿಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲೂ ಕೂಡ ನಾವು ಬೆಳಗ್ಗೆಯಿಂದ ಅದನ್ನು ನಾವು ತೋರಿಸ್ತಾನೆ ಇದ್ದೀವಿ. ಒಟ್ಟು ವಾರ್ಡ್ಗಳ ಸಂಖ್ಯೆ, ಚುನಾವಣೆ ನಡೆದಿದ್ದು ಒಟ್ಟು ವಾರ್ಡ್ಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಪಕ್ಷಗಳ ಬಲಾಬಲ ಏನು ಅಂತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾನೆ ಇದ್ವಿ. ಒಟ್ಟು ವಾರ್ಡ್ಗಳ ಸಂಖ್ಯೆಯನ್ನು ಪುರಸಭೆ ಪ್ಲಸ್ ನಗರಸಭೆ ಪ್ಲಸ್ ಪಟ್ಟಣ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಯನ್ನು ಸೇರಿಸಿ ಕನ್ಸಾಲಿಡೇಟ್ ಮಾಡಿ ಕೂಡ ನಾವು ನಿಮಗೆ ರಿಸಲ್ಟನ್ನು ಕೊಟ್ಟಿದ್ವಿ. ನೀವೀಗ ನೋಡ್ತಾ ಇರೋ ದೃಶ್ಯಗಳು ಸೆಲೆಬ್ರೇಷನ್ ದೃಶ್ಯಗಳು. ತಮ್ಮ ತಮ್ಮ ಪಕ್ಷದ ಪರ ಅಭ್ಯರ್ಥಿಗಳು ತಮ್ಮ ತಮ್ಮ ಸ್ನೇಹಿತರು ಗೆದ್ದಾಗ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವರು ಹೋಳಿ ಆಟವನ್ನು ಆಡಿದ್ದಾರೆ, ಬಣ್ಣವನ್ನು ಎರಚಿಕೊಂಡು ಗೆಲ್ಲೋದ್ರ ಮುಖಾಂತರ. ಕೆಲವರು ಏನೋ ಯಾರೋ ಪುರಿ ಮಾರ್ತಿದ್ದವ್ರು ಗೆದ್ದಿರುವಂಥ ಊರಿಗೆಲ್ಲ ಪುರಿ ಎರಚಿದ್ದಾರೆ. ಹೀಗೆ ಬೇರೆ ಬೇರೆ ದೃಶ್ಯಾವಳಿಗಳು ಸಂಭ್ರಮಾಚರಣೆ ಎದ್ದು ನಮಗೆ ಸಿಗ್ತಾ ಇದೆ. ಒಟ್ಟು 105 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮುಗಿದಿತ್ತು, ಚುನಾವಣೆ ನಡೆದಿತ್ತು. ಅಂದರೆ ನಾನಾಗಲೇ ಹೇಳಿದ್ನಲ್ಲ, ನಗರಸಭೆ ಪ್ಲಸ್ ಪುರಸಭೆ ಪ್ಲಸ್ ಪಟ್ಟಣ ಪಂಚಾಯಿತಿ ಪ್ಲಸ್ ಮಹಾನಗರ ಪಾಲಿಕೆ, ಒಟ್ಟು 105. ಯಾವ್ಯಾವ ಎಷ್ಟೆಷ್ಟು ಅಂತಲೂ ಹೇಳ್ಬಿಡ್ತೀನಿ ನಾನು. 29 ನಗರಸಭೆಗೆ ಚುನಾವಣೆ ನಡೆದಿತ್ತು, 53 ಪುರಸಭೆಗೆ ಚುನಾವಣೆ ನಡೆದಿತ್ತು, 20 ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿತ್ತು, 3 ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಿತ್ತು. ಇದರಲ್ಲಿ ಬಹುಮತವನ್ನು ಪಡೆದು ಅಧಿಕಾರ ಹಿಡಿದಿರ್ತಕ್ಕಂಥದ್ದು ನೋಡೋದಾದರೆ BJPಗೆ 105ರಲ್ಲಿ 34 ಬಹುಮತ ಸಿಕ್ಕಿದೆ. 105ರಲ್ಲಿ 34 ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಸ್ವತಂತ್ರವಾಗಿ BJP ಹಿಡಿದಿದೆ. ಎರಡನೇ ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ. 32 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ, ಕ್ಷೇತ್ರ ಅಲ್ಲ, 32 ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿದೆ. ಇನ್ನು JDS 13 ಸ್ಥಳೀಯ ಸಂಸ್ಥೆಗಳನ್ನು ಸ್ವತಂತ್ರವಾಗಿ ಅಧಿಕಾರ ಹಿಡಿದಿದೆ. ಆದರೆ ಬಹುಮತ ಬರದೇ ಇರತಕ್ಕಂಥ ಸ್ಥಳೀಯ ಸಂಸ್ಥೆಗಳು 28ಇದೆ. ಈ 28ರಲ್ಲಿ ಕಾಂಗ್ರೆಸ್ ಪ್ಲಸ್ JDS ಸೇರಿಕೊಂಡು ಎಷ್ಟು ಅಧಿಕಾರ ಮಾಡ್ತವೆ ಅಂತ ನೋಡಬೇಕು. ಅಥವಾ BJP ಜೊತೆ ಪಕ್ಷೇತರರು ಸೇರಿಕೊಳ್ಳೋ ಚಾನ್ಸಸ್ ಇದೆ ಎಲ್ಲ ಕಡೆ ಅಲ್ಲ, ಕೆಲವು ಕಡೆ. ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ, ಹಂಗಾದರೆ ಹೆಂಗೆ? ಇಲ್ಲಿ ಯಾವುದು ಹಂಗಾಗಿದೆಯಲ್ಲ 28, ಈ ಹಂಗನ ಏನು ಮಾಡಬೇಕು? ಅದಕ್ಕೆ BJP ಮತ್ತು ಕಾಂಗ್ರೆಸ್ ಅವರು ಸೇರಿಕೊಂಡು, BJP ಮತ್ತು ಪಕ್ಷೇತರರು ಸೇರಿಕೊಂಡು ಅಧಿಕಾರ ಮಾಡ್ಬೋದು, ಕಾಂಗ್ರೆಸ್ ಪ್ಲಸ್ JDS ಸೇರಿಕೊಂಡು ಅಧಿಕಾರ ಮಾಡ್ಬೋದು, ಕಾಂಗ್ರೆಸ್ ಪ್ಲಸ್ ಪಕ್ಷೇತರರು ಸೇರ್ಕೋಬೋದು, JDS ಪ್ಲಸ್ ಪಕ್ಷೇತರರು ಸೇರ್ಕೋಬೋದು. ಕಾಂಬಿನೇಷನ್ಸ್ ಎಲ್ಲ ನಾಳೆಯಿಂದ ಶುರುವಾಗುತ್ತೆ. ಓಕೆ, ಇದು ಲೋಕಲ್ ದಂಗಲ್ನ ಸಮಗ್ರ ಚಿತ್ರಣ. ಇನ್ನೂ ಶುರುವಾಗುತ್ತೆ ಲೀಡರ್ಗಳ ಹೇಳಿಕೆ, ಯಾವ ಪಕ್ಷ ಯಾರ ಜೊತೆ ಹೋಗುತ್ತೆ ಏನು ಎತ್ತ ಅಂತ. ನಮ್ಮ ಮುಂದಿನ ಬುಲೆಟಿನ್ಗಳಲ್ಲಿ ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿ.